पते अनश्यनो देव्यानमिव शुष्विनः प्रप्रदातारं तादृशवर्जन्यो देवीर्दिपदे चतुष्पदे ॐ शान्ति शान्ति शान्तिः ॐ नमस्कार ಓ ಬನ್ನಿ ಮಿಸ್ಟರ್ ಲಂಬೋದರ್ ಕರ್ಕೊಳ್ಳಿ ನಿಮ್ಮ ಹುಡುಗನ್ನ ಕರೆಕ್ಟ್ ಟೈಮಿಗೆ ಕರ್ಕೊಂಡ್ ಬಂದಿದ್ದೀನಿ ಥ್ಯಾಂಕ್ ಯು ಸರ್ ಗಣೇಶ ಊಟಕ್ಕೆ ಹೋಗೋ ಪ್ರೀತಿ ಮೂರೇ ದಿವಸಕ್ಕೆ ಮುಕ್ತಾಯ ಆಯ್ತು ಅಂತ ತಿಳ್ಕೊಬೇಡ ಗಣೇಶ, ಅದನ್ನ ನಾನು ನಿನಗೆ ಶಾಶ್ವತವಾಗಿ ಕೊಡ್ತೀನಿ. ನೀನು ನನ್ನ ಮನಸ್ಸನ್ನೇ ಗೆದ್ಬಿಟ್ಟಿದ್ಯಪ್ಪ. ನಾನು ನಾಳೆ ಬೆಳಿಗ್ಗೆನೆ ಬಂದು ನಿನ್ನ ದತ್ತು ತಗೊಳಗೆ ಏನೇನು ಏರ್ಪಾಡು ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ಇಷ್ಟು ದಿವಸ ನೀನು ಯಾರ್ಯಾರನ್ನ ಡ್ಯಾಡಿ ಅಂತ ಕರೆದಿಯೋ ಅವ್ರು ಯಾರು ನಿನ್ನ ಡ್ಯಾಡಿ ಅಲ್ಲ, ಈಗಳಿಗೆಯಿಂದ ನಾನೇ ನಿನ್ನ ಡ್ಯಾಡಿ. ಅಂಕಲ್ ಅಲ್ಲ ಮರಿ, ಡ್ಯಾಡಿ. ಗಣೇಶ, ಇದೊಂದು ವಿಶೇಷ ಪ್ರಕಟಣೆ. ವಿಮಾನ ನಿಲ್ದಾಣದ ರನ್ವೇ ತೊಂದರೆಯಿಂದಾಗಿ ಇಲ್ಲಿಂದ ಹೊರಡಲಿರುವ ಎಲ್ಲಾ ವಿಮಾನಗಳು 3 ಗಂಟೆ ತಡವಾಗಿ ಹೊರಡುತ್ತದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಒಳ್ಳೇದಾಯ್ತು, ನನ್ನ ಮಗ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಬಂದ್ಬಿಟ್ರೆ 3 ಗಂಟೆ ಕಾಲ ಅವನ ಜೊತೆ ಹಾಯಾಗಿ ಕಳಿಬಹುದು. ಲಗೇಜ್ ತಗೊಂಡ್ ಬಾಪ. ಹಲೋ ಮಿಸ್ಟರ್ ಮಧುಸೂದನ್. ಓ ಹಲೋ ಮಿಸ್ಟರ್ ಆನಂದ್ ರಾವ್. ಏನ್ 12 ಅಂದ್ರೆ ಇಲ್ಲೇ ಇದ್ದೀರಾ? ಫ್ಲೈಟ್ ಲೇಟಾ? ಬರೀ ಲೇಟ್ ಅಲ್ಲ, ರನ್ವೇ ಪ್ರಾಬ್ಲಮ್ ಅಂತೆ, ಎಲ್ಲಾ ಫ್ಲೈಟ್ಸು ಲೇಟು. ಓ ಮೈ ಗಾಡ್. ಹೌದು, ನಿಮ್ ಮಗನ್ ಕರ್ಕೊಂಡ್ ಬರ್ತೀನಿ ಅಂದಿದ್ರಿ ಎಲ್ಲಿ? ಅವನಿಗೆ 12:30 ಇನ್ಸ್ಪೆಕ್ಷನ್, ನನ್ ಒಂದು ವರೆಗೆ ಫ್ಲೈಟ್ ಇತ್ತು. ಎಲ್ಲಿ ಮಿಸ್ ಆಗುತ್ತೋ ಅಂತ ಬಂದ್ಬಿಟ್ಟೆ. ಬಹುಶಃ ಅವ್ನ ಅವರೇ ಕರ್ಕೊಂಡ್ ಬರ್ಬೋದು. ನಿಮ್ ಮಗ ಎಲ್ಲಿ? ಅಯ್ಯೋ ಅವಂದು ಅದೇ ಪ್ರಾಬ್ಲಮ್ ಇನ್ಸ್ಪೆಕ್ಷನ್ದು. 12:30 ನನ್ ಫ್ಲೈಟು, ಎಲ್ಲಿ ಹೊಟ್ಟೋಗ್ ಬಿಟ್ಟಿರ್ತೀನೋ ಅಂತ ಬಂದೇ ಇಲ್ಲ. ಲಗೇಜ್ ತಗೊಂಬಪ್ಪ ಬರ್ರಿ. ಲೇ ನಮ್ಮ ಮಧು ಇಲ್ಲೇ ಇದ್ದಾನೆ. ಏನ ಮಧು, ಇನ್ನು ಹೊರಟೇ ಇಲ್ಲ? ಇಲ್ಲ, ಅದು ರನ್ವೇ ಪ್ರಾಬ್ಲಮ್ ಅಂತೆ, ಎಲ್ಲ ಫ್ಲೈಟ್ಸ್ 3 ಗಂಟೆ ಲೇಟು. ಹೌದಾ? ಹೇ ಬನ್ರಿ ಹಾಗಾದ್ರೆ, ನಮ್ ಚಂದ್ರಮಾಳನ್ ಕರ್ಕೊಂಡ್ ಬಂದ್ಬಿಡೋಣ, 3 ಗಂಟೆ ಅವನ ಜೊತೆ ಕಾಲ ಕಳಿಬಹುದು. ಬೇಡ ಬೇಡ, ನಾವ್ ಈ ಕಡೆಯಿಂದ ಹೋಗೋದು, ಅವ್ರ ಆ ಕಡೆಯಿಂದ ಬರೋದು ಚೆನ್ನಾಗಿರೋದಿಲ್ಲ. ಬರೋವರೆಗೂ ಇಲ್ಲೇ ಕಾಯೋಣ. ಸರ್, ಇವರು ಆನಂದ್ ರಾವ್ ಅಂತ, ವಾಷಿಂಗ್ಟನ್ ಅಲ್ಲಿ ಇದ್ದಾರೆ. ಅಶೋಕ ಹೋಟೆಲ್ ನನ್ನ ಫ್ರೆಂಡ್ ಆದ್ರು. ಹಲೋ, ಇವರು ಪೂರ್ಣಾನಂದ್ ರಾವ್ ಅಂತ, ನನ್ನ ಫ್ರೆಂಡ್ ಫಾದರ್. ಐ ಸಿ, ನೀವಿಬ್ರು ಯಾರಿಗೋ ಕಾಯ್ತಿರೋ ಹಾಗಿದೆ. ನನ್ನ ಮೊಮ್ಮಗ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡ್ ಬರ್ಬೇಕಾಗಿತ್ತು, ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ಸ್ಪೆಕ್ಷನ್? ಯಾವ ಸ್ಕೂಲ್ ಓದ್ತಾನೆ ನಿಮ್ಮ ಮೊಮ್ಮಗ? ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲ್. ಅರೇ, ನನ್ನ ಮಗನ ಸ್ಕೂಲೇ. ನಿಮ್ ಮೊಮ್ಮಗನ ಹೆಸರೇನು? ಚಂದ್ರಮೌಳಿ ಅಂತ. ಒಟ್ನಲ್ಲಿ ನಮ್ ಮೂರ್ ಜನದ ಮಕ್ಕಳು ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲೇ. ಮೂರ್ ಜನದ ಮಕ್ಕಳು? ಹೌದು ಸರ್. ನನ್ನ ಮಗ ಎ ಗಣೇಶ್, ಇವ್ರ ಮಗ ಎಂ ಗಣೇಶ್, ನಿಮ್ ಮೊಮ್ಮಗ ಚಂದ್ರಮೌಳಿ. ಏನಮ್ಮದು, ನಿನ್ಗೊಬ್ ಮಗ ಇದಾನಾ? ನೀನ್ ಮದುವೆ ಮಾಡ್ಕೊಂಡ್ ವಿಷಯ ನಮ್ಗೆ ಹೇಳಲೇ ಇಲ್ವಲ್ಲೋ. ಅದ್ ಹಾಗಲ್ಲ, ಅದು ಬೇರೆ ಕತೆ ಬಿಡಿ. ಅದಿರೋ ಬೇರೆ ಕತೆ. ನನ್ನ ಮಗನ ಅವ್ರ ಮೊಮ್ಮಗ ಅಂತ ತಿಳ್ಕೊಂಡಿದ್ದಾರೆ. ಏನಮ್ಮದು, ನಿನ್ ಮಗನ ಯಾವ್ದಾದ್ರು ಹಾಸ್ಟೆಲ್ ಬಿಟ್ಟಿದ್ದೀಯೇನು? ಇಲ್ಲ, ಹಾಸ್ಟೆಲ್ ಇಲ್ಲ, ನನಗ್ ಬೇಕಾದವ್ರ ಒಬ್ಬರ ಹತ್ರ ಬಿಟ್ಟು ಓದಿಸ್ತಾ ಇದ್ದೀನಿ. ನಾನು ಅಷ್ಟೇ, ಹಾಸ್ಟೆಲ್ ಬಿಟ್ರೆ ಹುಡುಗರು ಹಾಳಾಗ್ ಹೋಗ್ತಾರೆ, ಅದಕ್ಕೆ ನನ್ ಬೇಕಾದ್ರ ಒಬ್ಬರ ಹತ್ರ ಬಿಟ್ಟು ಓದಿಸ್ತಾ ಇದ್ದೀನಿ. ಮಿಸ್ಟರ್ ಲಂಬೋದರ್ ಅಂತ. ನಿಮ್ ಮಗ ಎ ಗಣೇಶ್ ಲಂಬೋದರ್ ಹತ್ರನ ಇರೋದು? ಹೌದು. ನನ್ನ ಮೊಮ್ಮಗ ಚಂದ್ರಮೌಳಿ ಲಂಬೋದರ ಹತ್ರನೇ ಓದ್ತಿರೋದು. ಎ ಗಣೇಶ್, ಎಂ ಗಣೇಶ್, ಚಂದ್ರಮೌಳಿ, 3 ಜನನು ಲಂಬೋದರ ಹತ್ರನೇ ಇರೋದು. ಮಿಸ್ಟರ್ ಆನಂದ್ ರಾವ್, ಇದ್ರಲ್ಲೇನು ಮೋಸ ಇದೆ? ಚೆಚ್ಚೆ, ಹಾಗೇ ಇಲ್ಲ, ಅವ್ನ ಅಪ್ಪ ಚಿನ್ನ. ಅದಕ್ಕೆ ಯಾಕೆ ಯೋಚನೆ? ನಮ್ಮ ಮೊಮ್ಮಗನ್ ಕರ್ಕೊಂಡ್ ಬರ್ತಾನಲ್ಲ, ಕೇಳ್ಬಿಡೋಣ. ನಾವ್ ಈ ತರ ಕಾಯ್ತಾ ಇರೋದ್ ನೋಡಿದ್ರೆ ಅವ್ನ್ ಬರೋ ಡೌಟ್. ನಿಮ್ ಮೊಮ್ಮಗನ್ ಫೋಟೋ ನಿಮ್ ಹತ್ರ ಇದೆಯಾ? ಹೂ ಇದೆ, ತೋರಿಸಿ. ಇವ್ ನನ್ ಮಗ ಎ ಗಣೇಶ್. ಇವನು ನನ್ ಮಗ ಎಂ ಗಣೇಶ್. ಇವ್ ನಮ್ಮ ಮೊಮ್ಮಗ ಚಂದ್ರಮೌಳಿ. ಫ್ಲೈಟ್ ಕ್ಯಾನ್ಸಲ್ ಆದ್ರೂ ಸರಿ, ಅವ್ನ ಇಷ್ಟಕ್ಕೆ ಬಿಡಬಾರ್ದು.
ಯಾಕೆ ಗಾಬರಿ ಆಗ್ಬಿಟ್ರಿ ಲಂಬೋದು? ಬನ್ನಿ ಒಳಗೆ ಬನ್ನಿ, ನಮ್ಮ ಮನೇಲಿ ನಮಗೆ ಸ್ವಾಗತ. ನೀವು ನಮ್ಮ ಮೊಮ್ಮಗನ ಕರ್ಕೊಂಡು ಏರ್ಪೋರ್ಟ್ ಬರ್ಲಿಲ್ಲ ನೋಡಿ, ನಮಗ್ ಹೋಗೋಕ್ ಮನ್ಸೇ ಆಗ್ಲಿಲ್ಲ. ಫ್ಲೈಟ್ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ್ಬಿಟ್ವಿ. ಅಯ್ಯಯ್ಯೋ, ನಿಜವಾದ ಪ್ರೀತಿ ಅಂದ್ರೆ ಇದು ಅಲ್ಲ. ನಿಮ್ಮಂತ ತಾತ ಅಜ್ಜಿನ ಪಡಿಬೇಕಾದ್ರೆ ನಮ್ಮ ಚಂದ್ರಮೌಳಿ ತುಂಬಾ ಪುಣ್ಯ ಮಾಡಿರ್ಬೇಕು. ಹೌದು ಹೌದು, ಈ ಆನಂದರಾವ್ ಅಂತ ತಂದೆನ್ ಪಡಿಯೋಕ್ಕೂ ಪುಣ್ಯ ಮಾಡಿರ್ಬೇಕು ಅಲ್ವಾ? ತಗೊಳ್ಳ ನೀನ್ ವಿಡಿಯೋ ಕ್ಯಾಸೆಟ್ ನ, ಯಾರ್ದೋ ಮಗು ದೊಡ್ಡ ಶಾಸ್ತ್ರ ಆದ್ರೆ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿಸಿ ಮೂರ್ ಕಾಪಿ ಮಾಡಿಸಿ ಎಲ್ಲರಿಗೂ ಕಳ್ಸಿದ್ಯಾ? ಸದ್ಯ ಇವತ್ತಾದ್ರೂ ನಿನ್ ನಾಟಕ ಗೊತ್ತಾಯ್ತಲ್ಲ, ಅನ್ಯಾಯವಾಗಿ ನನ್ನ ಆಸ್ತಿ ಎಲ್ಲ ನಿನ್ನ ಹೆಸರು ಬರ್ಬಿಡ್ತಾ ಇದ್ನಲ್ಲಯ್ಯ, ತಗೊಳ್ಳ ನಿನ್ ಕ್ಯಾಸೆಟ್. ನಾವು ಕ್ಯಾಸೆಟ್ ತರ್ಲಿಲ್ಲ, ಇಲ್ಲದಿದ್ರೆ ನಾವು ನಿನ್ ಮುಖ ಕೆಸಿತಾ ಇದ್ವಿ. ಅಯ್ಯೋ ಏನ್ರಿ ಇದು ನಾಟಕ, ಯಾಕೆ ಹೀಗ್ ಮಾಡ್ತಿದ್ದೀರಾ? ಏನು ಗೊತ್ತಿಲ್ದಿರ್ತಾರ ಆಡೋದ್ ನೋಡು, ನೀವು ಮೂರ್ ಜನ ಸೇರ್ಕೊಂಡೆ ಆಡಿರೋದಿ ನಾಟಕ. ಅಮ್ಮ ತಾಯಿ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ ತಂಟೆಗ್ ಮಾತ್ರ ಬರ್ಬೇಡಿ. ಏನೋ ಚಿಲ್ಟೇರಿ, ಯಾರನ್ನು ಡ್ಯಾಡಿ ತಾತ ಅಜ್ಜಿ ಅಂತ ಕರಿತಾ ಇಲ್ವಲ್ಲ? ಇನ್ಮೇಲೆ ನಾನು ಯಾರನ್ನು ಡ್ಯಾಡಿ ಅಜ್ಜಿ ತಾತ ಅಂತ ಕರೆಯಲ್ಲಿ, ಇನ್ಮೇಲೆ ಇವರೇ ನನ್ನ ಡ್ಯಾಡಿ. ಆಹಾ, ನಿಯತ್ತು ನನ್ನ ಮಗನಿಗೆ, ಇವನು 420 ಆದ್ರೆ ಅವನು 840, ಇನ್ನ ಹುಟ್ಲಿಲ್ಲ ಬೆಳಿಲಿಲ್ಲ, ಆಗ್ಲೇ ಇಷ್ಟೊಂದು ಸುಳ್ಳು ಹೇಳೋದು ಬ್ಲಾಕ್ ಮೇಲ್ ಮಾಡೋದು ಮಾಡ್ತಾ ಇದನಲ್ಲ, ನಾಳೆ ದೊಡ್ಡವನಾದ ಮೇಲೆ ಎಷ್ಟು ಮನೆ ಹಾಳು ಮಾಡಬಹುದು, ಎಷ್ಟು ಕೊಂಪೆ ನಾಶ ಮಾಡಬಹುದು. ಇವರಿಬ್ಬರನ್ನು ಹೀಗೆ ಬಿಟ್ರೆ ಇವ್ರು ಸುಳ್ಳಲ್ಲೇ ಒಂದು ಅರಮನೆ ಕಟ್ಟಿ ಎಷ್ಟು ಜನಕ್ಕೆ ಮಂಕಬೂದು ಏರಿಸಬಹುದು ಅಂತೀರಿ? ಅದಕ್ಕೆ ಹಾಗೆ ಬಿಡಬಾರ್ದು. ಇಷ್ಟು ವರ್ಷ ನಾವು ಕಳಿಸಿರೋ ಅಷ್ಟು ಹಣನ ಮುಖದ ಮೇಲೆ ಹೊಡೆದು ವಸೂಲ್ ಮಾಡ್ಬೇಕು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನಿ ಆರ್ಡರ್ ಕೌಂಟರ್ ಫೈಲ್ ತೋರಿಸಿ ಒದ್ದು ಒಳಗ್ ಹಾಕ್ಸ್ಬೇಕು, ಇಲ್ಲ ಇಬ್ರಿಗೂ ನುಣ್ಣಗ್ ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ರೋಡ್ ರೋಡ್ ಅಲ್ಲಿ ಮೆರವಣಿಗೆ ಮಾಡಿಸಿ ಮಾನ ಕಳಿಬೇಕು. ಮಾನ ಇದ್ರೆ ತಾನೇ ಕಳಿಯೋದಕ್ಕೆ, ಇಂಥವ್ರಿಗೆಲ್ಲ ಸಣ್ಣ ಪುಟ್ಟ ಶಿಕ್ಷೆ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ನ ಐಡಿಯಾ ಕೇಳಿದ್ರೆ ಇವ್ರನ್ನ ಸಾಯಿಸೇ ಬಿಡಬೇಕು. ನಾನೇನಾದ್ರೂ ರಿವಾಲ್ವರ್ ತಂದಿದ್ರೆ ಇವನು ಮಾಡಿದ ಮೋಸ ಗೊತ್ತಾದ ತಕ್ಷಣ ಡಿಬಿಲ್ ಅಂತ ಸಾಯಿಸ್ಬಿಡ್ತಿದ್ದೆ. ಅರೆ ಜೈಲ್ಗೆ ಹೋಗಿದ್ರು ಪರವಾಗಿಲ್ಲ ರೀ, ಒಬ್ಬ ಮೋಸಗಾರ ಸಾಯಿಸ್ತೇನೋ ತೃಪ್ತಿ ಆದ್ರೂ ನನಗಿರ್ತಿತ್ತು. ನೀವು ಹಾಗ ಮಾಡಿ ಜೈಲಿಗೆ ಹೋಗಿದ್ರೆ ನಾನು ತುಂಬಾ ಸಂತೋಷ ಪಡ್ತಿದ್ದೆ ರೀ. ಮೊಮ್ಮಗ ಅಂತ ನಂಬಿಸಿ ಆಸೆ ತೋರಿಸಿ ನನ್ನ ಕಳ್ಳಿನ ಜೊತೆ ಆಟ ಆಡಿದಾನೆ ಈ ಪಾಪಿ. ಅವತ್ತಿನ ಬರೆದು ಒಂದೊಂದು ಕಾಗದನು ಓದಿ ನಾನ್ ಎಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ? ಆದ್ರೆ ಇವತ್ತು ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ನನ್ನ ಹೊಟ್ಟೆಲಿ ಬೆಂಕಿ ಹಾಕಿದಾಗ ಆಗ್ತಾ ಇದೆ. ಆ ಬೆಂಕಿ ಇವನ್ನ ಸುಮ್ಮನೆ ಬಿಡೋದಿಲ್ಲ, ಆ ಹೊತ್ತಿ ತಗೊಂಡೇ ತಗೊಳುತ್ತೆ. ಎಲ್ಲಾರ್ದು ಮುಗೀತಾ? ಮುಗೀತು. ಓ ಹಾಗ, ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಅದೇನ್ ಕಂಪ್ಲೇಂಟ್ ಕೊಡ್ತಿರೋ ಕೊಡಿ. ನಾನು ಸುಮ್ಮನೆ ಕೂತಿದ್ದೀನಿ ಅಂತ ನನ್ನ ಸುತ್ತ ಗ್ರಹಗಳ ತರ ಸುತ್ತಿ ಸುತ್ತಿ ಬಾಯಿಗೆ ಬಂದಂಗೆ ಬೈತಿದ್ದೀರಾ? ಏನ್ರಿ ಮಿಸ್ಟರ್ ಆನಂದರಾವ್, ತಪ್ಪು ಮಾಡಿರೋನು ನಾನೊಬ್ಬನೇನಾ? ನಾನೇನೋ ನಿಮಗೊಂದು ಮಗು ಹುಟ್ಟಿದೆ, ತಿಂಗಳಿಗೆ ಹಣ ಕಳಿಸಿದ್ರೆ ನಿಮ್ಮ ಮಗುನ ಸಾಕ್ತೀನಿ ಅಂತ ಸುಳ್ಳು ಕಾಗ್ತಾ ಬರುತ್ತೆ ನಿಜ, ಆದ್ರೆ ಅದನ್ನ ನಂಬೋಕೆ ನೀವ್ ಎಂಥ ಮುಟ್ಟಾಡಿರ್ಬೇಕು. ನೀವು ಅದನ್ನ ಯಾಕೆ ನಂಬಿದ್ರಿ? ನಿಮ್ಮಲ್ಲಿರೋ ಒಂದು ದೌರ್ಬಲ್ಯದಿಂದ. ಇರೋ ಒಬ್ಬ ಹೆಂಡತಿ ಸಾಲದೆ ಜಗತ್ತಿನಲ್ಲಿರೋ ಹೆಂಗಸರನ್ನೆಲ್ಲ ಅನುಭವಿಸ್ಬೇಕು ಅನ್ನೋ ನೀಚ ಬುದ್ಧಿ ನಿಮ್ಮಲ್ಲಿರೋದ್ರಿಂದ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಹೆಣ್ಣು ಮಕ್ಕಳೆಲ್ಲ ನಿಮ್ಮ ಸೂಳೆಯರೋ ಅನ್ನೋ ಕೆಟ್ಟ ಭಾವನೆ ನಿಮ್ಮಲ್ಲಿರೋದ್ರಿಂದ. ಗೌರಿ ಪಾಪ ಅನಾಥೆ ಗತಿ ಇಲ್ದೋಳು, ಆ ವೀಕ್ನೆಸ್ ಅನ್ನು ಉಪಯೋಗಿಸ್ಕೊಂಡು ನೀವು ಅವಳ ಶೀಲ ಕಿತ್ಕೊಂಡ್ರಿ. ನಾನು ನಿಮ್ಮಲ್ಲಿರೋ ವೀಕ್ನೆಸ್ ಅನ್ನು ಉಪಯೋಗಿಸ್ಕೊಂಡು ನಿಮ್ಮ ಹತ್ರ ಹಣ ಕಿತ್ಕೊಂಡೆ. ಆದ್ರೆ ನಾನು ಮಾಡಿದ ಮಹಾ ಪಾಪದ ಕೆಲಸ, ನೀವು ಮಾಡಿದ ಮಾತ್ರ ಮಹಾ ಘನಕಾರ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದೀರಲ್ಲ. ನಾನಾದ್ರೂ ಹೊಟ್ಟೆಪಾಡಿಗೋಸ್ಕರ ಮಾಡಿದೆ, ನೀವ್ ಯಾತಕ್ಕೋಸ್ಕರ ಮಾಡಿದ್ರಿ? ಚೀಟಿಗೋಸ್ಕರ? ಮಿಸ್ಟರ್ ಆನಂದರಾವ್ ಪೊಲೀಸ್ ಸ್ಟೇಷನ್ಗೆ ಯಾಕೆ? ಪೇಪರ್ನವ್ರ ಹತ್ರನೂ ಹೋಗೋಣ. ನಾನ್ ನಿಮ್ಗೆ ಮೋಸ ಮಾಡಿದ ಕತೆ ನೀವ್ ಹೇಳಿ, ನಾನು ಹೇಳಿದ ಸುಳ್ಳನ್ನ ನೀವ್ ಯಾಕೆ ನಂಬಿದ್ರಿ ಅನ್ನೋ ಕತೆ ನಾನು ಹೇಳ್ತೀನಿ. ಆಗ ಜನರೇ ನಿರ್ಧಾರ ಮಾಡ್ತಾರೆ ಯಾರು ಮಾಡಿದ ದೊಡ್ಡ ತಪ್ಪು ಅಂತ. ಅಪ್ಪ ನಿನ್ ಸಾವಾಸವೇ ಬೇಡ. ಏನ್ರಿ ಮಿಸ್ಟರ್ ಮಧು, ಮಧುಸೂದನ್ ದ ಗ್ರೇಟ್, ಏನ್ ಮಹಾ ಮಾತಾಡ್ತಿದ್ರಿ? ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಾ, ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀರಾ? ಅಯ್ಯೋ ಬೇಡಪ್ಪ, ನನ್ ವಿಷಯ ತೆಗಿಬೇಡಪ್ಪ. ಯಾಕೆ ತೆಗಿಬಾರ್ದು? ಇಷ್ಟೊತ್ತು ಹಾರಾಡ್ತಾ ಇದ್ರಿ ಮಿಸ್ಟರ್ ಪೂರ್ಣಾನಂದರಾವ್. ಗಣೇಶ ಇವ್ರ ಮಗ ಅಂತ ನಾನು ಇವ್ರನ್ನ ಬ್ಲಾಕ್ ಮೇಲ್ ಮಾಡಿದೆ ನಿಜ, ಆದ್ರೆ ಮದುವೆನೆ ಆಗದೆ ಇರೋ ಇವರು ಆ ಮಗುನ್ ಸಾಕೋಕೆ ಯಾಕೆ ದುಡ್ಡು ಕೊಟ್ರು ಅಲ್ಲಿದೆ ವಿಷಯ. ಅಯ್ಯಯ್ಯೋ ಲಂಬೋದರ್, ಈಗ ಯಾಕ ವಿಷಯ ಬಿಟ್ಬಿಡಿ. ಅದ್ ಹೇಗ್ ಬಿಡಕ್ಕಾಗತ್ತೆ? ಪೂರ್ಣಾನಂದರಾವ್ರಿಗೂ ವಿಶಾಲಾಕ್ಷಮ್ಮನವರಿಗೂ ಅವ್ರ ಸೊಸೆ ನಾನು ಇವ್ರು ರೇಪ್ ಮಾಡಿದ ವಿಷಯ ತಿಳಿಸ್ಬೇಕಲ್ವೇ? ಹಾ, ನೀವು ಯಾರನ್ನು ನಿಮ್ಮ ಮೊಮ್ಮಗ ಅಂತ ತಿಳ್ಕೊಂಡ್ರು, ಅವನೇ ತನ್ನ ಮಗ ಅಂತ ತಿಳ್ಕೊಂಡ ಈ ಮಧು ತಿಂಗಳಿಗೆ ಹಣ ಕಳಿಸ್ತಿದ್ದದ್ ಯಾಕೆ ಅಂದ್ರೆ, ನಿಮ್ಮ ಮಗ ಚಂದ್ರಮೌಳಿ ಆರ್ತಕ್ಷತೆಯ ಮಧ್ಯದಲ್ಲೇ ಎದ್ದು ನಿಮ್ಮನ್ನು ನೋಡೋಕೆ ಅಂತ ಹೊರಟಾಗ
ನಿಮ್ಮ ಸೊಸೆ ಗೌರಿ ವೆಡ್ಡಿಂಗ್ ಸ್ವೀಟ್ ನಲ್ಲಿ ಒಬ್ಬಳೇ ರಾತ್ರಿ ಮಲ್ಕೊಂಡಿರುವಾಗ ನಿಮ್ಮ ಮಗನ ಸ್ನೇಹಿತ ಈ ಮಧುಸೂದನ್ ಅವಳನ್ನು ರೇಪ್ ಮಾಡ್ದ. ಆ ವಿಷಯ ತಿಳಿದು ನಾನು ಬಲೆ ಬೀಸಿದೆ, ಬಲೆ ಬಿದ್ದ. ಅಯ್ಯೋ ಚಂಡಾಲ, ನನ್ನ ಸೊಸೆನೆ ರೇಪ್ ಮಾಡಕ್ ಹೋಗಿದ್ದೆ ನಿನ್ನ. ಅಯ್ಯೋ ಪಾಪಿ, ನಿಮ್ಗೇನ್ ಬಂದಿತ್ತ ಕೇಳು ನಿನ್ನ. ಇನ್ನು ನೀವು, ನಿಮ್ಮ ಮಗ ಚಂದ್ರಮೌಳಿ ಆರತಕ್ಷತೆ ಮಧ್ಯದಲ್ಲೇ ಎದ್ದು ಬಂದ ಅಂತ ಹೇಳಿದೆ, ಯಾಕೆ? ಅದಕ್ಕೆ ಕಾರಣ ಯಾರು? ಲಂಬೋದ್ರ ಸಾಕು, ಸುಮ್ನಿರಪ್ಪ. ವಿಶಾಲಾಕ್ಷಿ, ಇನ್ ಸ್ವಲ್ಪ ಹೊತ್ತಿದ್ರೆ ನಮ್ಮಿಬ್ಬರ ಮಧ್ಯೆ ಏನಾದ್ರೂ ತಂದು ಹಾಕ್ಬಿಟ್ಟು ನಮ್ಮನ್ನೇ ಬೇರೆ ಮಾಡ್ಬಿಡ್ತಾನೆ, ನಾವು ಹೋಗೋಣವಾ? ನಿಮ್ ರೂಟೇ ಅರ್ಥ ಆಗಲ್ಲಪ್ಪ. ಶ್ರೀಮತಿ ಸರಸು ಲಂಬೋದರ್, ಎಲ್ಲಿ ವೀಕ್ನೆಸ್ ಇರುತ್ತೋ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅದನ್ನ ಕ್ಯಾಶ್ ಮಾಡ್ಕೊಳ್ಳೋದೇ ನನ್ನ ರೂಟ್. ನನ್ನಲ್ಲಿರೋ ವೀಕ್ನೆಸ್ ನೋಡಿಯೇ ಈ ಗಣೇಶ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ದ. ಈ ಜಗತ್ತೇ ಹಾಗೆ, ನೀವು ಅಷ್ಟೇ. ಎಲ್ಲಿವರೆಗೆ ನಿಮ್ಮಲ್ಲಿ ದೌರ್ಬಲ್ಯ ಇರುತ್ತೋ ಅಲ್ಲಿವರೆಗೆ ಅದನ್ನ ಲಾಭಕ್ಕೆ ಬಳಸ್ಕೊಳ್ಳೋ ಲಂಬೋದರರು ನನ್ನಂಥವ್ರು ಇದ್ದೇ ಇರ್ತಾರೆ. ಎಲ್ಲಿವರೆಗೆ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೆ ಟೋಪಿ ಹಾಕುವವರು ಇದ್ದೇ ಇರ್ತಾರೆ. ಅದಕ್ಕೆ